ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಬಗ್ಗೆ, ಏಷ್ಯನ್ ಮಾರ್ಕೆಟ್ಸ್ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಇದನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ 55 points ಅಥವಾ 0.13% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನೋಡಬಹುದು, ಫ್ಲಾಟ್ ಆಗಿ ಓಪನ್ ಆಗಿ ಏನಂತರ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ಒಂದಷ್ಟು ರಿಕವರ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಓವರ್ ಆಲ್ 55 points ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 111 points ಅಥವಾ 0.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ಅಂತೂ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಐಸಿಐಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ಫೋಸಿಸ್ ಅಲ್ಲಿ 0.33% ಪಾಸಿಟಿವ್ ಇದೆ. ವಿಪ್ರೋ 0.3% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. HDFC ಬ್ಯಾಂಕ್ 0.68% ಪಾಸಿಟಿವ್ ಇದೆ. ಡಾಕ್ಟರ್ ರೆಡ್ಡಿಸ್ 0.49% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೇಜರ್ ಎಡಿಆರ್ ಗಳಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ವಿಪ್ರೋ ಹಾಗೂ ಡಾಕ್ಟರ್ ರೆಡ್ಡಿಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ರೆ ಐಸಿಐಸಿಐ ಬ್ಯಾಂಕ್, ಇನ್ಫೋಸಿಸ್ ಹಾಗೂ HDFC ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಇನ್ನು ನಿನ್ನೆ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ನೋಡಬಹುದು FIS 1403 crore ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ, DIS 2330 crore ನೆಟ್ ಬೈಯಿಂಗ್ ಅನ್ನು ಮಾಡಿದರೆ. ಸ್ವಲ್ಪ ಪೇಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು FIS ಕಡೆಗಿಂದ. 5,000 ಈ ರೀತಿ ಇದ್ದಂತದ್ದು 1,500 to 2,500 ಈ ರೀತಿ ರೇಂಜ್ ಗೆ ಬಂದಿದೆ. FIS ನ ಬಿಟ್ರೆ ಭರ್ಜರಿ ಸೆಲ್ಲಿಂಗ್ ಮಾಡ್ತಿರೋದು ರಿಟೇಲ್ ಇನ್ವೆಸ್ಟರ್ಸ್ ಹಾಗೂ HNIs ಅಂತಾನೆ ಹೇಳ್ಬೋದು ಈಗಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಕೂಡ ಇನ್ನು ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಯಾವಾಗ ಬೌನ್ಸ್ ಬ್ಯಾಕ್ ಮಾಡುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ PG ಎಲೆಕ್ಟ್ರೋಪ್ಲಾಸ್ಟ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿ ಹೊಸದಾಗಿ 2 ಬಿಸ್ನೆಸಸ್ ಗೆ ಇಳಿಯುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಥ್ರೂ ಒಲಿವನ್ ಸಬ್ಸಿಡಿಯರಿ ಮೂಲಕ. ಆ ಬಿಸ್ನೆಸಸ್ ಯಾವ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಹಾಗೂ ಲಿಥಿಯಂ ಅಯಾನ್ ಬ್ಯಾಟರಿ. ಈ 2 ಬಿಸ್ನೆಸ್ ಸೆಗ್ಮೆಂಟ್ ಗೆ ಇಳಿಯುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ PG ಎಲೆಕ್ಟ್ರೋಪ್ಲಾಸ್ಟ್. ಈ ಕಾರಣದಿಂದ ಈ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ಇನ್ ಕೇಸ್ ಈ ಕಂಪನಿ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಸಂಜೆ ವಿಡಿಯೋ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ತುಂಬಾ ಜನ ನೀವು ವಿಡಿಯೋ ಬೇಕು ಅಂತಂದ್ರೆ PG ಎಲೆಕ್ಟ್ರೋಪ್ಲಾಸ್ಟ್ ಅಂತ ಟೈಪ್ ಮಾಡಿ, ಸಪರೇಟ್ ವಿಡಿಯೋ ಬೇಕಿದ್ರೆ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ. ಸಂಜೆ 16,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು. PG ಎಲೆಕ್ಟ್ರೋಪ್ಲಾಸ್ಟ್ ಸಬ್ಸಿಡಿಯರಿ 4S into ಎಲೆಕ್ಟ್ರಿಕ್ ವೆಹಿಕಲ್ ಲಿಥಿಯಂ ಅಯಾನ್ ಬ್ಯಾಟರಿ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ. ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ವಾರಿ ಎನರ್ಜೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ನಿನ್ನೆ ರಿಸಲ್ಟ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ, ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇಲ್ಲ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿಯೂ ಕೂಡ ಇಲ್ಲ. ಡೀಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯ Q2 ಬಿಸ್ನೆಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ನಿನ್ನೆ ರಿಸಲ್ಟ್ ಗೆ ಮುಂಚೆನೆ ಒಳ್ಳೆ ರ್ಯಾಲಿ ಕೂಡ ಬಂದಿದೆ, 6.5% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇವತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಇರುತ್ತೆ, ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ರಿಯಾಕ್ಷನ್ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ವಾರಿ ಎನರ್ಜೀಸ್ ಅನ್ನ. ನಂತರ ITI ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿಗೆ ಆರ್ಡರ್ ಸಿಕ್ಕಿದೆ, 95 crore ಆರ್ಡರ್ ಸಿಕ್ಕಿದೆ. ಈ ಕಾರಣದಿಂದ ITI ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ AFL ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿ AFL ಮ್ಯಾನೇಜ್ಮೆಂಟ್ ಹಾಗೂ AFL ಸೆಕ್ಯುರಿಟೀಸ್ ಆಲ್ಟರ್ನೇಟ್ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಟ್ರಾನ್ಸ್ಫರ್ ಒಪ್ಪಂದ ಏನಿತ್ತು ಅದಕ್ಕೆ ಅಮೆಂಡ್ಮೆಂಟ್ ಅನ್ನು ತಂದಿದೆ. ಈ ಕಾರಣದಿಂದ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತಾ ಅಂತ. ನಂತರ ರಿಲಯನ್ಸ್ ಪವರ್, ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ. ನಾನಂತೂ ಸಾಕಷ್ಟು ಸಲ ಹೇಳಿದ್ದೀನಿ ಅವಾಯ್ಡ್ ಮಾಡಿ ಈ ಸ್ಟಾಕ್ ಅನ್ನಂತ. ಯಾಕಂದ್ರೆ ಒಂದಷ್ಟು ರ್ಯಾಲಿ ಬಂದಿದೆ ಖಂಡಿತ, ಲಾಸ್ಟ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ ಕೇಸ್ ನಾವು ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬೇರೆ ತರ ಇದೆ ಕತೆ. ಇದನ್ನ ಯಾಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಈಗಾಗಲೇ ಕಾರಣವನ್ನು ಕೂಡ ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ. ಮೊನ್ನೆ ಕೂಡ ಒಂದು ನ್ಯೂಸ್ ಬಂದಿತ್ತು, ಸರ್ಕಾರಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸೋದನ್ನ ಬ್ಯಾನ್ ಮಾಡಿದ್ದಾರೆ, ಫೇಕ್ ಬ್ಯಾಂಕ್ ಗ್ಯಾರಂಟಿ ಸಬ್ಮಿಟ್ ಮಾಡಿದ್ದಾರೆ ಅಂತ. ಈ ರೀತಿಯ ಸಾಕಷ್ಟು ತೊಂದರೆಗಳಲ್ಲಿ ಸಿಗಾಕೊಂಡಿರುವಂತಹ ಕಂಪನಿ, ಹಾಗಾಗಿ ದೂರ ಇರೋದು ಬೆಟರು. ತುಂಬಾ ಪ್ರಶ್ನೆಗಳು ಒಬ್ರಲ್ಲ ಒಬ್ರು ಕೇಳ್ತಾ ಇರ್ತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಇಶ್ಯೂಸ್ ಇದಾವೆ, ಕಂಪನಿಗಳ ಬಿಸ್ನೆಸ್ ಅಲ್ಲೂ ಕೂಡ ಇಶ್ಯೂಸ್ ಇದಾವೆ, ಸ್ವಂತ ಕಡೆ ಹೋಗೋದಕ್ಕಿಂತ ದೂರ ಇರೋದು ಬೆಟರು. ನೆಕ್ಸ್ಟ್, ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್. ನಿನ್ನೆ 14.5% ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ.
ಇದಕ್ಕೆ ಕಾರಣ ಏನು ಅಂತ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ. ಖಂಡಿತ ಸ್ಪೆಸಿಫಿಕ್ ಆಗಿ ಕಾರಣ ಇಲ್ಲ, ಯಾಕಂದ್ರೆ ಯಾವುದು ಇಲ್ಲಿವರೆಗೂ ನ್ಯೂಸ್ ಏನು ಬಂದಿಲ್ಲ ಕಂಪನಿಗೆ ಸಂಬಂಧಪಟ್ಟಂತೆ. ಬಟ್ ಸ್ಟಾಕ್ ಅಲ್ಲಂತೂ 14% ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಯಾಕೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಕೆಲವರು ವ್ಯಾಲ್ಯೂಯೇಷನ್ಸ್ ನ ಕಾರಣಕ್ಕೆ ಹೈ ವ್ಯಾಲ್ಯೂಯೇಷನ್ ಇದ್ದು ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ. ಬಟ್ ಕಂಪನಿ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಏನು ಬಂದಿಲ್ಲ. ಇನ್ ಕೇಸ್ ಏನಾದ್ರೆ ಇವತ್ತು ಅಥವಾ ನಾಳೆ ಗೊತ್ತಾದ್ರೆ ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ ಕಂಪನಿಗೆ ಸಂಬಂಧಪಟ್ಟಂತೆ. ನಂತರ ಶಿಲ್ಪಾ ಮೆಡಿಕೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿಯ ಮೆಡಿಸಿನ್ಸ್ಗೆ ಯುರೋಪಿಯನ್ ಡೈರೆಕ್ಟರೇಟ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದೆ, ಸೂಟಬಿಲಿಟಿ ಸರ್ಟಿಫಿಕೇಟ್. ಯುರೋಪಿಯನ್ ಯೂನಿಯನ್ ಅಲ್ಲಿ ಮೆಡಿಸಿನ್ಸ್ ಅನ್ನ ಮಾರಾಟ ಮಾಡಲಿಕ್ಕೆ ಸೂಟಬಿಲಿಟಿ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದೆ. ಈ ಕಾರಣದಿಂದ ಶಿಲ್ಪಾ ಮೆಡಿಕೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಖಂಡಿತ ಒಳ್ಳೆ ಸುದ್ದಿ, ನೋಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಕಂಪನಿ ಬಗ್ಗೆ ನೋಡೋದಾದ್ರೆ 8.5 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ. ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು, ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಜಿವಿಕೆ ಪವರ್ ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿರುತ್ತೆ. ನಿನ್ನೆ ನೋಡಬಹುದು 2% ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಂದು ಪೆನ್ನಿ ಸ್ಟಾಕ್, ಖಂಡಿತ ಪೆನ್ನಿ ಸ್ಟಾಕ್ ಅಂತ ಬೈ ಮಾಡಕ್ ಹೋಗ್ಬೇಡಿ. ಕಾರಣ ಇಷ್ಟೇ, ನಾನು ಯಾಕೆ ಇದನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ, ಕಂಪನಿ ಇದು ಕೂಡ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿ ಇದೆ. ಅಂದ್ರೆ ಕೊಟ್ಟಿರುವಂತ ಸಾಲವನ್ನ ಬ್ಯಾಂಕ್ ಗಳಿಗೆ ವಾಪಸ್ ಕೊಡ್ತಾ ಇಲ್ಲ ಅಥವಾ ಕಟ್ತಾ ಇಲ್ಲ. ಹಾಗಾಗಿ ಈ ಕಂಪನಿಗಳು ಅಂದ್ರೆ ಬ್ಯಾಂಕ್ಗಳು ಎನ್ಸಿಎಲ್ಟಿಗೆ ಹೋಗಿದ್ದಾವೆ. ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ, ಅಂದ್ರೆ ಕಂಪನಿ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ನಮ್ಗೆ ನಮ್ಮ ಹಣವನ್ನ ಕೊಡಿ ಅಂತ ಈ ಕಾರಣದಿಂದ ಸುದ್ದಿಯಲ್ಲಿದೆ. ಮೊನ್ನೆ ಇನ್ನೊಂದು ಸ್ಟಾಕ್ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ, ಕಾಫಿ ಡೇಗೆ ಸಂಬಂಧಪಟ್ಟಂತೆ, ಅದು ಕೂಡ ಎನ್ಸಿಎಲ್ಟಿಗೆ ಹೋಗಿದೆ ಈಗ ಕೇಸ್. ಇಲ್ಲಿ ಈಗಾಗಲೇ ಆ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸ್ಟಾರ್ಟ್ ಆಗ್ಬಿಟ್ಟು ಬಿಡ್ಡಿಂಗ್ ಕೂಡ ಬಂದಿದ್ದಾವೆ. ಅಂದ್ರೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇರುತ್ತಲ್ಲ, ಅದೇ ರೀತಿ ಬಿಡ್ಡಿಂಗ್ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಹಲವಾರು ಗ್ರೂಪ್ಗಳು ತಗೊಳ್ಳೋ ಅಂತ ಇಂಟ್ರೆಸ್ಟ್ ಅನ್ನ ತೋರಿಸ್ತವೆ. JSW ಇದೆ, ವೇದಾಂತ ಇದೆ, ಜಿಂದಾಲ್ ಅವರು, ಝೀಲ್ ಗ್ಲೋಬಲ್ ಅಪರ್ಚುನಿಟೀಸ್ ಅವರು, ಇವರೆಲ್ಲನೂ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದೆ ಬಿಡ್ಡಿಂಗ್ ಅಲ್ಲಿ. ಈ ಒಂದು ನ್ಯೂಸ್ ಬಂದಿದೆ, ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುತ್ತೆ. ಇಂಥದನ್ನ ನೋಡಿ ಹಲವಾರು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಸ್ಟಾಕ್ ಅಲ್ಲಿ ಆಬ್ವಿಯಸ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದ್ರೆ ಅಪ್ಪರ್ ಸರ್ಕ್ಯೂಟ್ ಎಲ್ಲರೂ ಕೂಡ ನೋಡ್ತಾರೆ, ಅದರಲ್ಲೂ ಸಣ್ಣ ಕಂಪನಿ ಪ್ರೈಸ್ ಕೂಡ ಸಣ್ಣದಾಗಿದೆ ಇಂತಹ ಸಂದರ್ಭದಲ್ಲಿ. ಕಂಪನಿ ಬ್ಯಾಂಕ್ರಪ್ಸಿ ಕೋರ್ಟ್ ಅಡಿ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಲ್ಲಿದೆ, ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್. ಇನ್ ಕೇಸ್ ಕಂಪನಿ ಬಗ್ಗೆ ನಾವು ನೋಡೋದಾದ್ರೆ 806 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, 1,000 ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಕಾಣ್ತಾ ಇದೆ. NSE ನಲ್ಲಿ 22 ಚಾರ್ಟ್ ಅವೈಲೇಬಲ್ ಇದೆ, ಬಹುಶಃ BSE ನಲ್ಲಿ ಇರುತ್ತೆ. BSE ನಲ್ಲೂ ಕೂಡ ಸೇಮ್ ಇದೆ, 2022 ಇದೆ. ಬಟ್ ಇಷ್ಟು ಬೇಗ ನೋಡಿದ್ರೆ ಇನ್ಸಾಲ್ವೆನ್ಸಿ ಹೋಗಿದೆ, ಹಾಗಾಗಿ ಅವಾಯ್ಡ್ ಮಾಡೋದು ಬೆಟರ್ ಈ ಸ್ಟಾಕ್ ಅನ್ನ. ಇನ್ನು ONGC ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿಯ ಸಬ್ಸಿಡಿಯರಿ ONGC ಗ್ರೀನ್ ಏನಿದೆ, ಇದು NTPC ಗ್ರೀನ್ ಎನರ್ಜಿ ಜೊತೆ 50-50 ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ನೀವಿಲ್ಲಿ ನೋಡಬಹುದು NTPC ಗ್ರೀನ್ ಎನರ್ಜಿ ಹಾಗೂ ONGC ಗ್ರೀನ್ ಎರಡು ಕೂಡ ಸಬ್ಸಿಡಿಯರಿಸ್. NTPC ಗ್ರೀನ್ ಎನರ್ಜಿ NTPC ಕಂಪನಿಯ ಸಬ್ಸಿಡಿಯರಿ, ONGC ಗ್ರೀನ್ ONGC ಸಬ್ಸಿಡಿಯರಿ, ಎರಡು 50-50 ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ. ಈ ಕಾರಣದಿಂದ ONGC ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ NTPC ಗ್ರೀನ್ ಎನರ್ಜಿಯ IPO ಇವತ್ತಿಂದ ಓಪನ್ ಆಗ್ತದೆ, ಅದರ ಬಗ್ಗೆ ಕೂಡ ನಾವು ನೋಡೋಣ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್, ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ಇರ್ಕಾನ್ ಇಂಟರ್ನ್ಯಾಷನಲ್ ಯಾಕೆ ದಿನೇ ದಿನ ಬೀಳ್ತಾ ಇದೆ ಅಂತ. 3.69% ನಿನ್ನೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಪ್ರಶ್ನೆ ಬರೀ ಇರ್ಕಾನ್ ಅಷ್ಟೇ ಬರೋದಿಲ್ಲ, ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ಬೀಳ್ತಾ ಇದಾವೆ, ಬರೀ ಇರ್ಕಾನ್ ಅಂತ ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ದೊಡ್ಡದಾಗಿ ನೆಗೆಟಿವ್ ಆಗಿದೆ. ಅಂತ ಸಂದರ್ಭದಲ್ಲಿ ಯೂಶಲಿ ಎಲ್ಲಾ ಷೇರುಗಳು ಕೂಡ ಬೀಳ್ತವೆ, ಮೆಜಾರಿಟಿ ಷೇರುಗಳು ಬೀಳ್ತವೆ. ಎಲ್ಲ ಅಂದ್ರೆ 100% ಎಲ್ಲ ಷೇರುಗಳು ಬೀಳೋದಿಲ್ಲ, ಒಂದಷ್ಟು ಷೇರುಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಬಟ್ ಮೆಜಾರಿಟಿ ಷೇರುಗಳು ಬೀಳ್ತಾ ಇದಾವೆ, ಅದರಲ್ಲಿ ಇರ್ಕಾನ್ ಅಷ್ಟೇ ಅಲ್ಲ. ಸದ್ಯದ ಮಟ್ಟಿಗೆ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ನೋಡೋಣ ಇಲ್ಲಿಂದ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ NTPC ಗ್ರೀನ್ ಎನರ್ಜಿಯ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ಜಸ್ಟ್ 70 ಪೈಸೆ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತೂ ನಿಲ್ಲ ಅಂತಾನೆ ಹೇಳ್ಬೋದು, ಆ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಟ್ರೈ ಮಾಡಬಹುದು. ಬಟ್ ಪ್ರೀಮಿಯಂ ಅಂತೂ ಅಷ್ಟೇನು ಚೆನ್ನಾಗಿಲ್ಲ, ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ನೋಡೋದಾದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಏನ್ಗಾಗಿ ಹೋಗೋದಾದ್ರೆ ಖಂಡಿತ ಅವಾಯ್ಡ್ ಮಾಡಬೇಕು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಪ್ರೀಮಿಯಂ ಅಂತೂ ಇಲ್ಲವೇ ಇಲ್ಲ. ಜೊತೆಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ, ಶೇರ್ ಹೋಲ್ಡರ್ ಕೋಟಾದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ. ಅದಕ್ಕೇನು ಎಕ್ಸ್ಟ್ರಾ ಪ್ರೊಸೀಜರ್ ಇರೋದಿಲ್ಲ, ನೀವು NTPC ಗ್ರೀನ್ IPO ಓಪನ್ ಆದ್ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ವಿಂಡೋ ತೋರಿಸುತ್ತೆ, ಶೇರ್ ಹೋಲ್ಡರ್ ರಿಟೇಲ್ ಇನ್ವೆಸ್ಟರ್ಸ್ HNI ಏನೇನು ತೋರಿಸುತ್ತಲ್ಲ,
ಅಲ್ಲಿ ನೀವು ಜಸ್ಟ್ ಶೇರ್ ಹೋಲ್ಡರ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ ಅಷ್ಟೇ, ಅದಕ್ಕೇನು ಎಕ್ಸ್ಟ್ರಾ ಪ್ರೊಸೀಜರ್ ಇಲ್ಲ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೋಡ್ಬೋದು 58 points or 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸಲ್ಲಿ ಒಳ್ಳೆ ಇಂಡಿಕೇಶನ್ ಇದೆ, ಎಲ್ಲನೂ ಕೂಡ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಸೊ ಪಾಸಿಟಿವ್ ಟ್ರೆಂಡ್ ಆಸ್ ಆಫ್ ನೋ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ. ಅಟ್ ಲೀಸ್ಟ್ ಈ ಥರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹೋಪ್ ಇಟ್ಕೊಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಬಟ್ ನೋಡೋಣ, ಓಪನಿಂಗ್ ಅಂತೂ ನೆನೇನೂ ಚೆನ್ನಾಗೇ ಇತ್ತು, ಬಟ್ ಕ್ಲೋಸಿಂಗ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ. ಆ ರೀತಿ ಏನಾದರೂ ಇವತ್ತು ಆಗುತ್ತಾ ಅಥವಾ ಕ್ಲೋಸಿಂಗ್ ಕೂಡ ಚೆನ್ನಾಗಿರುತ್ತಾ ನೋಡೋಣ. ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ. ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದೆ, ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದೆ ಆಸ್ ಆಫ್ ನೌ. ಕ್ಲೋಸಿಂಗ್ ಕೂಡ ಓಪನಿಂಗ್ ಇದ್ದಾಗೆ ಇದ್ರೆ ಚೆನ್ನಾಗಿರುತ್ತೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.